ಕೃಷ್ಣ ಪಾದಯಾತ್ರೆ ಸರ್, ಅಂದ್ರೆ ಕೃಷ್ಣಗಾಗಿ ಪಾದಯಾತ್ರೆ, ಮತ್ತೊಂದು ಪಾದಯಾತ್ರೆ ಕೃಷ್ಣ ತಾನು ರಿವೀಲ್ ಮಾಡಿದ್ರೆ ಅಸ್ಗತೆ ಯಾವ ರೀತಿಯಾಗಿರುತ್ತೆ, ಯಾವಾಗ ಮಾಡ್ತೀರಾ? ಈಗ ಈಗ ಭಾರತ್ ಜೋಡೋ ಭಾರತ ಐಕ್ಯತೆ ಯಾತ್ರಾ ಮುಗಿಲಿ, ಅದ್ರ ಚಿತ್ರಣ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಈಗ ನಮ್ಮ ಕಾನ್ಸಲ್ಟೇಷನ್ ಏನಿದ್ರು 22 ದಿನ ರಾಹುಲ್ ಗಾಂಧಿ ಅವರು ಏನು ನಡೀತಾ ಇದ್ದಾರೆ, ನಿಮ್ಮ ಜಿಲ್ಲೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಅದ್ರ ಬಗ್ಗೆ ಆಮೇಲೆ ಮಿಕ್ಕಿದ್ದು ಮಾತಾಡ್ತೀವಿ. ನಂಬರ್ ಒನ್. ಎರಡನೇ ವಿಚಾರ, ಒಂದು ರಿಕ್ವೆಸ್ಟ್ ಏನಂದರೆ, ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡಗಳಿಗೆ ದಯವಿಟ್ಟು ಯಾರು ಹೂನಾರನ ತರಕ್ಕೆ ಹೋಗ್ಬೇಡಿ, ಹೂನಾರ ಹಾಕಕ್ಕೆ ಹೋಗ್ಬೇಡಿ. ಹೂನಾರ ಹಾಕ್ಸ್ಕೊಳಕ್ಕೆ ಪೊಲೀಸು ಸೆಕ್ಯೂರಿಟಿ ಅವರು ಬಿಡೋದಿಲ್ಲ, ಭಾಳ ರಿಸ್ಟ್ರಿಕ್ಷನ್ ಇರ್ತದೆ. ಕೆಲವು ಲೀಡ್ಗಳು ಮಾತ್ರ, ಒಂದು ಒಬ್ಬರು ಮೂರು ಜನ ಸ್ವಾಗತ ಮಾಡೋರಿಗೆ ಫಸ್ಟ್ ಲೈನಲ್ಲಿ ಒಂದು ದಿನ ಇರ್ತದೆ. ಅದು ಬಿಟ್ಟರೆ ಯಾರಿಗೂ ಕೂಡ ಹೂನಾರ ಹಾಕ್ಲಿಕ್ಕೆ ಪೊಲೀಸ್ ಅವರು ಬಿಡೋದಿಲ್ಲ ಸೆಕ್ಯೂರಿಟಿ ಆ್ಯಂಗಲಿಂದ. ಸೊ ಆ ದೃಷ್ಟಿಯಿಂದ ದಯವಿಟ್ಟು, ಯಾಕೆಂದರೆ ಎಲ್ಲ ಹೂನಾರಗಳು ಇಟ್ಕೊಂಡು ದಪ್ಪ ದಪ್ಪ ಹೂನಾರ ಇಟ್ಕೊಂಬಿಟ್ಟು ನಾನು ಹಾಕ್ಬೇಕು ಹಾಕಬೇಕು ಅಂತ ಬರ್ತಾರೆ. ಯಾರು ಹೂನಾರ ಆಗಲಿ, ಶಾಲ್ ಆಗಲಿ, ಟೋಪಿ ಹಾಕೋದಾಗಲಿ, ಪೇಟೆ ಕಟ್ಟೋದಾಗಲಿ, ಯಾರು ದಯವಿಟ್ಟು ಇದಕ್ಕೆ ಪಾಡಕ್ಕೆ, ನಿಮ್ಮ ಅಭಿಮಾನ ಪ್ರೀತಿ ಏನಿದ್ರು ಜನ ಸಂಘಟನೆ ಹೆಜ್ಜೆ ಹಾಕಬೇಕು, ನಿಮ್ಮ ರೈತರಿಗೆ ಅನುಕೂಲ ಆಗಬೇಕು, ಅಷ್ಟಕ್ಕೆ ಮಾತ್ರ ತಾವು ಸೀಮಿತವಾಗಿ ಇಟ್ಕೊಳ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ, ಮಂಡ್ಯದ ಜನತೆ ಮುಖಾಂತರ, ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಮನವಿ ಮಾಡ್ತೀನಿ. ಸರ್, ಅರವಿಂದ್ ದೇವರಾಜ್ ಅವ್ರನ್ನ ಕೆಜೆ ಬಾಬು ಅವರು ಕಳ್ಳ ಅಂತಾರೆ ಸರ್, ಚಿಕ್ಕಪೇಟೆಗೊಂದು ಅಲ್ಲಿ ಬಗೆ ಇರ್ತೀವಿ. ಯಾವುದೇ ಅರವಿಂದ್ ದೇವರಾಜ್ ಅವರಿಗೆ ಕೆಜೆ ಬಾಬು ಅವರು ಒಂದು ಕಳ್ಳ ಅಂತಾರೆ, ಸಸ್ಪೆಂಡ್ ಮಾಡಾಕ್ಬಿಡ್ತೀನಿ. ಯಾರು ನಮ್ಮ ಲೀಡ್ಗಳನ್ನ ಅವಾಚ್ಯ ಶಬ್ದದಿಂದ ಬೈದ್ರೆ ಐ ವಿಲ್ ಸಸ್ಪೆಂಡ್ ನಿಮ್.